ಶ್ರೀಗುರುಭ್ಯೋ ನಮಃ ಜಲಜೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯ ಜಗತೀತಲ ಜಗನ್ನಾಥ ಗುರುಂ ಭಜೆ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿಸ್ ಸತ್ಯಾತ್ಮ ಶ್ರೀಮಸ್ಸತ್ಯತ್ಮತೀರ್ಥಾರ್ಯನ್ ವಂದೇ ಮಮ ಇವತ್ತಿನ ದಿನ ಹರಿಕಥಾಮೃತಸಾರದ ಹನ್ನೊಂದನೇ ಸಂಧಿ ಐದು ಮತ್ತು ಆರನೇ ಪದ್ಯಗಳ ಪಾಠವನ್ನು ನೋಡೋಣ ಐದನೇ ಪದ್ಯದಲ್ಲಿ ಜಗನ್ನಾಥದಾಸರು ಹಿಂದೆ ಹೇಳಿದಂತೆ ಎಂಟು ಪ್ರಕೃತಿಗಳಲ್ಲಿ ಅಂದ್ರೆ ಎಂಟು ಜಡ ಪ್ರಕೃತಿಯಲ್ಲಿ ಭಗವಂತ ತನ್ನ ವಿಶ್ವಾದಿ ಎಂಟು ರೂಪದಿಂದ ಸನ್ನಿಹಿತನಾಗಿದ್ದಾನೆ ನಂಬಿದ ಭಕ್ತರನ್ನ ಭಗವಂತ ಸರ್ವಥಾ ಕೈ ಬಿಡೋದಿಲ್ಲ ಅವರನ್ನ ಸನ್ಮಾರ್ಗದಲ್ಲಿ ನಡೆಸಿ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ದುರ್ದುರ್ಜನರನ್ನ ಭಗವಂತ ಸೆದೆ ಬಡೀತಾ ಆ ದುರ್ಜನರ ಸಂಹಾರ ಮಾಡಿ ನಿಗ್ರಹ ಮಾಡ್ತಾ ಇದ್ದಾನೆ ಎಂಬ ಮಾತನ್ನ ಜಗನ್ನಾಥದಾಸರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡಿ ಎಂಟು ಪ್ರಕೃತಿಗಳೊಳಗೆ ವಿಶ್ವದ್ಯಂಟು ರೂಪದಲ್ಲಿದ್ದು ಭಕ್ತರ ಕಂಟಕವ ಪರಿಹರಿಸುತ್ತಲೇ ಪಾಲಿಸುವ ಪ್ರತಿದಿನದಿ ನೆಂಟ ನಂದದಿಯಡೆ ಬಿಡದೇ ವೈ ಕುಂಠದ ಮಣ್ಣನ್ನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಎಂಟು ಪ್ರಕೃತಿಗಳೊಳಗೆ ನಾವು ಹಿಂದೆ ಕೇಳಿದ ಎಂಟು ಪ್ರಕೃತಿಗಳು ಭೂಮಿ ನೀರು ಅಗ್ನಿ ವಾಯು ಆಕಾಶ ಪಂಚಮಹಾಭೂತಗಳು ಮತ್ತು ಮನಸ್ಸು ಬುದ್ಧಿ ಅಹಂಕಾರ ತತ್ವ ಈ ರೀತಿ ಎಂಟು ಈ ಪ್ರಕೃತಿಯಲ್ಲಿ ವಿಶ್ವಾದ್ಯಂಟು ರೂಪದಲ್ಲಿದ್ದು ವಿಶ್ವ ತೇಜಸ ಪ್ರಾಜ್ಞೆ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಧ್ಯಾನಾತ್ಮ ಈ ರೀತಿ ಎಂಟು ವಿಶ್ವಾದಿ ರೂಪದಲ್ಲಿದ್ದು ಭಕ್ತರ ಕಂಟಕವ ಪರಿಹರಿಸುತ್ತಲಿ ಆ ಎಲ್ಲ ಭಕ್ತರ ಕಂಟಕವನ್ನ ಕಷ್ಟವನ್ನ ದುಃಖವನ್ನ ಅಡಚಣೆಗಳನ್ನ ವಿಘ್ನಗಳನ್ನ ಭಗವಂತ ಪರಿಹಾರ ಮಾಡ್ತಾ ಪಾಲಿಸುವ ಪ್ರತಿದಿನದಿ ಪ್ರತಿನಿತ್ಯ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಪಾಲನೆ ಮಾಡ್ತಾ ಇದ್ದಾನೆ ಹೇಗೆ ನೆಂಟನಂದದಿ ನೆಂಟರಂತೆ ಸಂಬಂಧಿಕರಂತೆ ಸಂಬಂಧಿಕರು ಕೂಡ ನಮಗೆ ಅನುಕೂಲತೆ ಇದ್ದಾಗ ದುಡ್ಡು ಕಾಸುಗಳಿದ್ದಾಗ ಹತ್ರ ಬರ್ತಾರ ನಮಗೆ ಅನುಕೂಲತೆ ಇಲ್ಲದೆ ಇದ್ದಾಗ ಯಾವ ಸಂಬಂಧಿಕರು ಹತ್ತಿರ ಬರೋದಿಲ್ಲ ದೇವರ ಹಾಗಲ್ಲ ನಿಜವಾದ ಅವಿಜ್ಞಾಂತ ಸಖನಾಗಿ ನಿಜವಾದ ಬಂಧು ಅವನೇನೆ ಅದರಿಂದ ತಂದೆ ತಾಯಿ ನೀನೆ ಬಂಧು ಬಳಗ ನೀನೆ ವಿಠಲ ಅಂತ ದಾಸರು ಹೇಳಿದ ಹಾಗೆ ನೆಂಟನಂದದಿ ನಿಜವಾದ ನೆಂಟನೆನಿಸಿಕೊಂಡು ಎಡೆಬಿಡದೆ ರಮಣನು ಆ ವೈಕುಂಠ ರಮಣನಾದ ವೈಕುಂಠ ಪತಿಯಾದ ಭಗವಂತ ವೈಕುಂಠ ನಾಮಕನಾದ ಪರಮಾತ್ಮ ತನ್ನವರ ತನ್ನ ಭಕ್ತರನ್ನ ನಿಷ್ಕಂಟಕ ಸುಮಾರ್ಗದಲ್ಲಿ ಯಾವುದೇ ವಿಧವಾಗಿರತಕ್ಕಂಥ ನಿಷ್ಕಂಟಕವಾದ ಅಂದ್ರೆ ಕೆಟ್ಟ ಹಾದಿಯಲ್ಲ ಒಳ್ಳೆ ಕಲ್ಲುಗಳು ಮುಳ್ಳುಗಳು ಇರ್ತಕ್ಕಂಥ ಹಾದಿಯಲ್ಲ ಯಾವುದೇ ವಿಘ್ನಗಳಿಲ್ಲದೆ ಇರತಕ್ಕಂಥ ನಿಷ್ಕಂಟಕವಾದ ಶ್ರೇಷ್ಠ ಸನ್ಮಾರ್ಗದಲ್ಲಿ ನಿಷ್ಕಂಟಕ ಸುಮಾರ್ಗದಲ್ಲಿ ನಿಷ್ಕಂಟಕವಾದ ಸನ್ಮಾರ್ಗದಲ್ಲಿ ನಡೆಸುವ ತನ್ನ ಭಕ್ತರನ್ನ ಭಗವಂತ ನಡೆಸ್ತಾ ಇದ್ದಾನೆ ದುರ್ಜನರ ಬಡಿಯುವ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ ಕೃಷ್ಣ ಪರಮಾತ್ಮ ಗೀತೆಯ ಏಳನೇ ಅಧ್ಯಾಯದಲ್ಲಿ ಈ ವಿಚಾರವನ್ನು ತಿಳಿಸಿದ್ದಾನೆ ಅದನ್ನು ಜಗನ್ನಾಥದಾಸ್ ಇಲ್ಲಿ ಹೇಳ್ತಾ ಇದ್ದಾರೆ ಭೂಮಿರ ಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಎಂಟು ವಿಧವಾದ ಈ ಜಡ ಪ್ರಕೃತಿಗಳು ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಮಹಾಭಾರತದಲ್ಲಿ ದೇವರು ನಿಷ್ಕಂಟಕವಾದ ಹಾದಿಯಲ್ಲಿ ಸಜ್ಜನರನ್ನ ಭಕ್ತರನ್ನ ನಡೆಸ್ತಾನೆ ಯೇಷ ನಿಷ್ಕಂಟಕ ಪಂಥ ಯತ್ಪೂಜ್ಯತೆ ಹರಿ ಕುಪತಂ ತು ಬಿಜಾನೀಯಾತ್ ಹಿತ ಗೋವಿ ಗೋವಿಂದರ ಹಿತಮಂ ನೋಡಿ ಎಲ್ಲಿ ಭಕ್ತಿಯ ಭಗವಂತನ ಆರಾಧನೆ ಭಗವಂತನ ಪೂಜೆ ನಡೆಯುತ್ತದೆ ಅದೇ ನಿಜವಾದ ನಿಷ್ಕಂಟಕವಾದ ಮಾರ್ಗ ಎಲ್ಲಿ ವಿಷ್ಣು ದ್ವೇಷಗಳಿದ್ದು ಧರ್ಮಲಂಡರಾಗಿ ಪಾಪಿಷ್ಟರಾಗಿ ಭಗವದ್ವೇಷಗಳಾಗಿ ಭಗವಂತನ ವಿಚಾರ ಎಲ್ಲಿ ನಡೆಯೋದಿಲ್ಲ ಅದು ಕುಪತ ಅದು ಕೆಟ್ಟ ಮಾರ್ಗ ಅಂತ ಕರೀತಾ ಇದ್ದಾರೆ ಮಹಾಭಾರತದಲ್ಲಿ ಹೇಳಿರ್ತಕ್ಕಂತಹ ಮಾತು ಆ ನಿಟ್ಟಿನಲ್ಲಿ ಭಗವಂತ ತನ್ನ ನಂಬಿದ ಭಕ್ತರನ್ನ ನಿಷ್ಕಂಟಕವಾದ ಸನ್ಮಾರ್ಗದಲ್ಲಿ ಭಗವಂತ ನಡೆಸಿ ದುರ್ಜನರನ್ನು ಬಡಿಯುವ ಆ ದುರ್ಜನರನ್ನ ಬಡಿಯುವ ಅಂದ್ರೆ ಅವರನ್ನ ಸೆದೆ ಬಡಿಯುತ್ತಾ ಇದ್ದಾನೆ ದುಷ್ಟ ಜನರನ್ನ ನಿಗ್ರಹ ಮಾಡ್ತಾ ಇದ್ದಾನೆಂಬ ಮಾತನ್ನ ಜಗನ್ನಾಥದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ಈ ವಿಚಾರವನ್ನೇ ವಿಜಯದಾಸರು ತಮ್ಮ ದೃಷ್ಟಿ ಸುಳಾದಿಯಲ್ಲಿ ಈ ಎಂಟು ವಿಧವಾದ ಜಡ ಪ್ರಕೃತಿ ಏನಿದೆ ಇವುಗಳ ತತ್ವಗಳ ವಿಭಾಗ ಅವುಗಳ ಲಕ್ಷಣವನ್ನು ಸುಂದರವಾಗಿ ತಿಳಿಸಿದ್ದಾರೆ ಅದನ್ನು ನಾವು ಚಿಂತನೆ ಮಾಡಬೇಕು ನೋಡಿ ವೈಕುಂಠನನ್ನ ವೈಕುಂಠ ನಾಮಕ ಭಗವಂತನನ್ನು ನಂಬಿ ನೆನೆದರೆ ನೆಂಟನಂತೆ ಭಗವಂತ ಕಂಟಕವಿಲ್ಲದ ಸನಮಾರ್ಗದಲ್ಲಿ ನಮ್ಮನ್ನು ನಿಶ್ಚಿತವಾಗಿ ಭಗವಂತ ನಡೆಸ್ತಾ ಇದ್ದಾನೆ ಅನುಗ್ರಹ ಮಾಡ್ತಾ ಇದ್ದಾನೆ ದೇವರನ್ನು ಮರೆತರೆ ಕಾಲಿಟ್ಟಲ್ಲೆಲ್ಲ ಕಂಟಕಗಳೇ ಮುಳ್ಳುಗಳೇ ಏಳುತ್ತಾ ಇವೆ ಅದನ್ನು ನಾವು ಸರಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಆದ್ದರಿಂದ ನೋಡಿ ಇನ್ನೊಂದು ಬಾರಿ ಎಂಟು ಪ್ರಕೃತಿಗಳೊಳಗೆ ಪಂಚಮಹಾಭೂತಗಳು ಮನಸ್ಸು ಬುದ್ಧಿ ಅಹಂಕಾರ ಮೂರನ್ನು ಸೇರಿಸಿ ಒಟ್ಟು ಎಂಟು ಮಹಾಭೂತಗಳ ಒಳಗೆ ಎಂಟು ಜಡ ಪ್ರಕೃತಿಗಳೊಳಗೆ ವಿಶ್ವಾದ್ಯಂಟು ರೂಪದಲ್ಲಿದ್ದು ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಬ ಎಂಟು ರೂಪದಲ್ಲಿ ಪರಮಾತ್ಮ ಇದ್ದು ಭಕ್ತರ ಕಂಟಕವ ಪರಿಹರಿಸುತಲಿ ಆ ಭಕ್ತರ ಎಲ್ಲ ಕಂಟಕವನ್ನ ಭಕ್ತರ ವಿಘ್ನಗಳನ್ನ ಭಗವಂತ ವಿಶೇಷವಾಗಿ ಪರಿಹಾರ ಮಾಡತಾ ಭಕ್ತರ ಆಪತ್ತುಗಳನ್ನ ಅಪಾಯಗಳನ್ನ ಪರಿಹಾರ ಮಾಡತಾ ಪಾಲಿಸುವ ಪ್ರತಿದಿನದಿ ಪ್ರತಿನಿತ್ಯ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ನೆಂಟ ನಂದದಿ ಎಡೆ ಬಿಡದೆ ಸಂಬಂಧಿಕರಂತೆ ಬಂಧು ಬಾಂಧವರಂತೆ ಎಡೆ ಬಿಡದೇನೆ ಪರಮಾತ್ಮ ನಿರಂತರವಾಗಿ ಅರೆ ಕ್ಷಣ ಬಿಟ್ಟಗಲನು ತನ್ನವರಾಂತ ಹಿಂದೆ ಹೇಳಿದ ಹಾಗೆ ವೈಕುಂಠ ರಮಣನು ವೈಕುಂಠ ನಾಮಕನಾದ ವೈಕುಂಠಪತಿಯಾದ ಭಗವಂತ ತನ್ನವರ ನಿಷ್ಕಂಟಕ ಮಾರ್ಗದಲ್ಲಿ ತನ್ನವರನ್ನ ಅತ್ಯಂತ ನಿಷ್ಕಂಟಕ ಮಾರ್ಗದಲ್ಲಿ ನಡೆಸುವನು ನಡೆಸುವ ದುರ್ಜನರ ಬಡಿವಾ ದುರ್ಜನರನ್ನ ಭಗವಂತ ನಿಗ್ರಹ ಮಾಡ್ತಾ ಇದ್ದಾನೆ ಎಂಬ ಮಾತನಾಡ್ತಾ ಇದ್ದಾರೆ ನಾವು ಭಕ್ತಿಯಿಂದ ಭಗವಂತನ ನಂಬಿ ನಡೆದರೆ ನಾವು ಪ್ರತಿನಿತ್ಯ ಉಪಯೋಗಿಸುವ ಈ ಎಂಟು ಜಡ ಪ್ರಕೃತಿಗಳಲ್ಲಿ ಭಗವಂತನ ವಿಶ್ವಾದಿ ಎಂಟು ರೂಪಗಳನ್ನು ಚಿಂತನೆ ಮಾಡುತ್ತಾ ಭಕ್ತಿಯಿಂದ ಭಗವಂತನನ್ನು ನಂಬಿ ಆರಾಧನೆ ಮಾಡಿದ್ದೆ ಆದರೆ ನಿಶ್ಚಿತವಾಗಿ ಭಗವಂತ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸಿ ಪೂರ್ಣಾನುಗ್ರಹ ಮಾಡುತ್ತಾನೆ ದುಷ್ಟರ ನಿಗ್ರಹ ಮಾಡುವಂತ ಭಕ್ತಿಯ ಪ್ರಾರ್ಥನೆ ನಮ್ಮದಾಗಿದ್ರೆ ಭಗವಂತ ನಿಶ್ಚಿತವಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎಂಬ ಚಿಂತನೆಯಲ್ಲಿ ಈ ಪದ್ಯವನ್ನು ಪಠನೆ ಮಾಡಬೇಕು ಎಂಟು ಪ್ರಕೃತಿಗಳೊಳಗೆ ವಿಶ್ವಾದ್ಯಂಟು ರೂಪದಲ್ಲಿದ್ದು ಭಕ್ತರ ಕಂಟಕವ ಪರಿಹರಿಸುತ್ತಲಿ ಪಾಲಿಸುವ ಪ್ರತಿದಿನದಿ ನೆಂಟನಂದದಿ ಎಡೆ ಬಿಡ ಕುಂಠರ ಕುಂಠರಮಣನು ತನ್ನವರ ನಿಷ್ಕಂಟಕ ಸುಮಾರ್ಗದಲ್ಲಿ ನಡೆಸುವ ದುರ್ಜನರ ಬಡಿವಾ ಮುಂದಿನ ಆರನೇ ಪದ್ಯದಲ್ಲಿ ನಮ್ಮ ಇರತಕ್ಕಂತಹ ಏಕಾದಶ ಇಂದ್ರಿಯಗಳು ಹನ್ನೊಂದು ಇಂದ್ರಿಯಗಳಲ್ಲಿ ಭಗವಂತ ಮತ್ತೆ ಹನ್ನೊಂದು ರೂಪದಿಂದ ಇದ್ದು ಅವನೇನೆ ನಾವು ಸ್ವೀಕಾರ ಮಾಡುವ ಸ್ಥೂಲ ಪದಾರ್ಥವನ್ನ ಭಗವಂತ ತಾನು ಉಂಡು ನಮಗೆ ಉಣಿಸ್ತಾ ಇದ್ದಾನೆ ಈ ರೀತಿ ಚಿಂತನೆ ಇರಬೇಕು ಅಂತ ಹೇಳಿದ್ದಾರೆ ದೇವರೇ ಉಂಡು ಉಣಿಸ್ತಾ ಇದ್ದಾನೆ ಎಂಬ ಚಿಂತನೆ ಇದ್ದಾಗ ಭಗವಂತನ ಪೂರ್ಣಾನುಗ್ರಹ ಆಗುತ್ತದೆ ನಾನೇ ಉಣುತ್ತೇನೆ ನಾನೇ ಸಕಲ ಕರ್ಮಗಳನ್ನು ಮಾಡುತ್ತೇನೆ ಅಂತ ಅಹಂಕಾರ ಇದ್ದಾಗ ಅಹಂಕಾರ ಮಮಕಾರಗಳಿದ್ದಾಗ ಅವನಿಗೆ ಮತ್ತೆ ಮತ್ತೆ ನರಕಾದ್ಯನರ್ಥ ಉಂಟಾಗಿ ಮತ್ತೆ ಮತ್ತೆ ಈ ಸಂಸಾರ ಎಂಬ ಅರಣ್ಯಕ್ಕೇ ಬಂದು ಬಿದ್ದು ಒದ್ದಾಡ್ತಾ ಇದ್ದಾನೆ ಎಂಬ ಮಾತನ್ನು ಜಗನ್ನಾಥದಾಸರು ಆರನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ನಮ್ಮ ಏಕಾದಶ ಇಂದ್ರಿಯಗಳಲ್ಲಿ ಶಕ್ತಿ ಮೊದಲಾದ ಏಕಾದಶ ರೂಪದಿಂದ ಪರಮಾತ್ಮ ಇದ್ದಾನೆ ಪದ್ಯವನ್ನು ನೋಡೋಣ ಸ್ವರಮಣ್ಣನ್ನು ಶಕ್ತಾದಿರೂಪದಿ ಕರಣಗಳು ಉಂಡು ನಿಪ ನಿತ್ಯ ಅರಿಯದ ಲೆತನೆ ಅರಿಯದಲೆ ತೆಂಬನೆಂಬುವ ಅರಿಯದಲೆ ತಾನುಂಬೆನೆಂಬುವ ನಿರಯಗಳನುಂಬುವನು ನಿಶ್ಚಯ ಮರಳಿ ಮರಳಿ ಭವ ಸಂಚರಿಸಿ ಬಳಲುವನು ಸ್ವರಮಣನು ಸ್ವರಮಣನಾದ ಪರಮಾತ್ಮ ನಿತ್ಯ ತೃಪ್ತನಾದ ಪರಮಾತ್ಮ ಯಾವುದೇ ವಿಧವಾಗಿರತಕ್ಕಂಥ ಅಪೇಕ್ಷೆ ಇಲ್ಲದ ಭಗವಂತ ಸ್ವರಮಣನಾದ ತಾನು ಶಕ್ತಿಯಾದಿ ರೂಪದಿ ಶಕ್ತಿಯಾದಿ ರೂಪಗಳಿಂದ ಕರಣಮಾನಿಗಳೊಳಗೆ ಏಕಾದಶ ಇಂದ್ರಿಯ ಅಭಿಮಾನಿ ದೇವತೆಗಳ ಒಳಗೆ ನೆಲೆಸಿದ್ದು ಅರವಿದೂರನು ತಾನು ದೋಷರಹಿತನಾದ ಆ ಭಗವಂತ ಸ್ಥೂಲ ವಿಷಯಗಳನ್ನು ಉಂಡು ಉಣಿಪನಿತ್ಯ ಪ್ರತಿನಿತ್ಯ ಈ ಜೀವರಿಗೆ ತಾನು ಆ ಸ್ಥೂಲ ವಿಷಯಗಳನ್ನು ಉಂಡು ಈ ಭಕ್ತರಿಗೂ ಉಣಿಸ್ತಾ ಇದ್ದಾನೆ ಜೀವರಿಗೂ ಉಣಿಸ್ತಾ ಇದ್ದಾನೆ ಇದನ್ನ ತಿಳಿಯದೇನೆ ಇದನ್ನ ಅರಿಯದಲೇನೆ ತಾನೇ ಉಂಬೆನೆಂಬುವ ನಾನೇ ಊಟ ಮಾಡೋದು ಎಲ್ಲವೂ ನನಗೇ ಪಚನ ಆಗುತ್ತದೆ ನನ್ನ ಬುದ್ಧಿಯಿಂದ ಗಳಿಸಿದ್ದು ನನ್ನ ಬುದ್ಧಿಯಿಂದ ಅಡುಗೆ ಮಾಡಿದ್ದು ನಾನೇ ಊಟ ಮಾಡೋದು ಅಂತ ಅಹಂಕಾರ ಇದ್ರೆ ತಾನುಂಬೆನೆಂಬುವ ಈ ಮನುಷ್ಯ ನಿರಯಗಳನ್ನು ಉಂಬುವನು ನಿಶ್ಚಯ ಅಂತಾರೆ ಅವನು ನರಕಾದ್ಯ ಅನುಭವಿಸುತ್ತಾನೆ ಅನುಭವಿಸ್ತಾನೆ ನಾನೇ ಉಂಬುತ್ತೇನೆ ನಾನೇ ಊಟ ಮಾಡುತ್ತೇನೆ ಅಂತ ಅವನಂತಾನೆ ಅವನು ನರಕವನ್ನೇ ಭೋಗಿಸ್ತಾನೆ ಇದು ನಿಶ್ಚಯ ನರಕವನ್ನು ಭೋಗ ಮಾಡಿ ಆ ಪಾಪದ ಫಲವನ್ನು ಅನುಭವಿಸಿ ಮರಳಿ ಮರಳಿ ಮತ್ತೆ ಭವಾಟವಿಯ ಸಂಚರಿಸಿ ಬಳಲುವನು ಭವ ಸಂಸಾರ ಭವಾಟವಿ ಸಂಸಾರ ಎಂಬ ದಟ್ಟಾರಣ್ಯ ಕಾಡಾರಣ್ಯ ಆ ಸಂಸಾರವೆಂಬ ಅರಣ್ಯಕ್ಕೆ ಮತ್ತೆ ಮತ್ತೆ ಬಂದು ಬಳಲುತ್ತಾನೆ ಒದ್ದಾಡತಾನೆ ಈ ಜೀವ ಎಂಬ ವಿಚಾರವನ್ನು ಜಗನ್ನಾಥದಾಸರು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಚೆನ್ನಾಗಿ ಚಿಂತನೆ ಮಾಡಿ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಇದನ್ನು ಹೇಳಿದ್ದಾರೆ ಕಾಲ ಮಾಯೇ ವಿದ್ಯಾ ಕಲಾ ಪ್ರವೃತ್ತಿಶ್ಚ ತತ್ವ ಸಂಗ್ರಹ ಸ್ಫೂರ್ತಿ ಸಂವಿತ್ ಪ್ರತಿಷ್ಠಾ ಚಕ್ತಿರಿಪಾರಣಿ ಚ ಮಹಾಲಕ್ಷ್ಮೀ ಸ್ವರೂಪಾಣಿ ಏಕಾಧ ವಿಧೋ ವಿಧು ವಿಷ್ಣು ರಪಿ ರೂಪಾಣಿ ತನ್ನಾಮೈಕೈ ಅಲ್ಲಿ ಹೇಳೋ ತನ್ನ ದಶೈವತು ಹನ್ನೊಂದು ಇಂದ್ರಿಯಗಳಲ್ಲಿ ಹನ್ನೊಂದು ರೂಪದಿಂದ ಪರಮಾತ್ಮ ಇದ್ದಾನೆ ಹನ್ನೊಂದು ಇಂದ್ರಿಯಗಳು ಅಂದ್ರೆ ನಮಗೆ ಗೊತ್ತಲ್ಲ ಪಂಚ ಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಮತ್ತು ಒಂದು ಮನಸ್ಸು ಈ ಹನ್ನೊಂದು ಇಂದ್ರಿಯಗಳಲ್ಲಿ ಭಗವಂತ ತನ್ನ ಹನ್ನೊಂದು ರೂಪದಿಂದ ಇದ್ದಾನೆ ಯಾವುದು ಹನ್ನೊಂದು ರೂಪ ನೋಡಿ ಶಕ್ತಿ ಪ್ರತಿಷ್ಠಾ ಸಂವಿತ್ ಸ್ಫೂರ್ತಿ ಪ್ರವೃತ್ತಿ ಕಲಾ ಮತಿ ನಿಯತಿ ಮಾಯಾ ಮತ್ತು ಕಾಲ ಇಷ್ಟೊತ್ತು ಶ್ಲೋಕ ಹೇಳಿದ್ದೀನಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯ ಹೇಳಿದ್ದಾರೆ ಈ ರೀತಿ ಆ ಹನ್ನೊಂದು ರೂಪಗಳಿಂದ ಹನ್ನೊಂದು ಇಂದ್ರಿಯಗಳಲ್ಲಿ ಪರಮಾತ್ಮ ತಾನೇ ಇದ್ದು ಎಲ್ಲ ಸ್ಥೂಲ ವಿಷಯ ಪದಾರ್ಥಗಳನ್ನೂ ತಾನು ಭೋಗ ಮಾಡಿ ಜೀವರಿಗೆ ಉಣುವಂತೆ ಪೂರ್ಣಾನುಗ್ರಹ ಮಾಡುತ್ತಾನೆ ಇದನ್ನು ತಿಳಿಯದೇನೆ ನಾನೇ ಉಣುತ್ತೇನೆ ಅಂತ ಅವನಂತಾನೆ ಅವನು ನಿಶ್ಚಯವಾಗಿ ನರಕಗಳನ್ನೇ ಅನುಭವಿಸ್ತಾನೆ ಮರಳಿ ಮರಳಿ ಮತ್ತೆ ಸಂಸಾರ ಅರಣ್ಯಕ್ಕೆ ಬಂದು ಬಳಲ್ತಾನೆ ಒದ್ದಾಡ್ತಾನೆ ನಾ ಹಂ ಕರ್ತ ಹರಿ ಸಕಲ ಸತ್ಕರಗಳ ಸತ್ಕರ್ಮಗಳನ್ನು ಮಾಡುವಾಗ ಹೇಗೆ ಅನುಸಂಧಾನ ಇರಬೇಕು ನಾ ಹಂಭೋಕ್ತ ಹರಿರ್ಭೋಕ್ತ ಎಂಬ ಅನುಸಂಧಾನವು ನಮಗಿರಬೇಕು ಎಂಬ ವಿಶೇಷಾಂಶವನ್ನ ಜಗನ್ನಾಥದಾಸರು ಇಲ್ಲಿ ಸ್ಪಷ್ಟೀಕರಣ ಮಾಡಿ ಇದ್ದಾರೆ ಶಕ್ತಿ ಮೊದಲಾದ ಭಗವಂತನ ಈ ಹನ್ನೊಂದು ರೂಪಗಳ ಜೊತೆಗೆ ಲಕ್ಷ್ಮಿಯ ಹನ್ನೊಂದು ರೂಪಗಳೂ ಉಂಟು ಅಂತ ಹೇಳಿದ್ದುಂಟು ವಿಶೇಷವಾಗಿ ಭಗವಂತನೇ ಸರ್ವತಂತ್ರ ಸ್ವತಂತ್ರ ಅವನೇ ಉಂಡು ಉಣಿಸುತಕ್ಕಂಥವನು ಎಂಬ ವಿಚಾರ ಬೇಕು ಇಲ್ಲದೆ ಮತ್ತೆ ಮರಳಿ ಮರಳಿ ಸಂಸಾರಕ್ಕೆ ಬಂದು ಒದ್ದಾಡಬೇಕಾಗುತ್ತದೆ ರಮತೆ ಸ್ತ್ರೀ ರೂಪಾಣಿ ವಿಧಾಯಚ ಅಂತ ಹೇಳಿದ್ದುಂಟು ಲಕ್ಷ್ಮಿಯು ಈ ರೂಪದಿಂದ ಅಂತ ಚಿಂತನೆ ಮಾಡಬೇಕು ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಸ್ವರಮಣನೂ ಸ್ವರಮಣನಾದ ನಿತ್ಯ ತೃಪ್ತನಾದ ಆ ಭಗವಂತ ಶಕ್ತಿಯಾದಿ ರೂಪದಿಂದ ಶಕ್ತ್ಯಾದಿ ರೂಪದಿ ಕರಣಮಾನಿಗಳೊಳಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಈ ಹನ್ನೊಂದು ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳಲ್ಲಿ ನೆಲೆಸಿದ್ದು ಭಗವಂತ ತಾನು ಶಕ್ತಿಯಾದಿ ರೂಪಗಳಿಂದ ತಾನು ತಾನು ನೆನೆಸಿ ಅರವಿದೂರನು ದೋಷರಹಿತನಾದ ಭಗವಂತ ಸ್ಥೂಲ ವಿಷಯಗಳನ್ನುಂಡು ಉಣಿಪ ನಿತ್ಯ ಆ ಸ್ಥೂಲ ವಿಷಯ ಪದಾರ್ಥಗಳನ್ನ ಅಂದರೆ ಸ್ಥೂಲ ವಿಷಯಗಳನ್ನ ನಾವು ಮಾಡುವ ಭೋಜನವನ್ನು ಭಗವಂತ ತಾನೇ ಮೊದಲು ಉಂಡು ನಿತ್ಯದಲ್ಲಿ ನಮಗೂ ಉಣಿಸ್ತಾ ಇದ್ದಾನೆ ಎಂಬ ಚಿಂತನೆ ಇರಲೇಬೇಕು ನಾಹಂ ಭೋಕ್ತ ಹರಿರ ಭೋಕ್ತ ಈ ಚಿಂತನೆ ಇಲ್ಲದೆ ಹೋದ್ರೆ ಅರಿಯದಲೆ ತಾನುಂಬೆ ನೆಂಬುವ ಇದನ್ನು ತಿಳಿಯದೇನೆ ನಾನೇ ಊಟ ಮಾಡುತ್ತೇನೆ ಎಂಬತಕ್ಕಂತಹ ಈ ದುಷ್ಟ ಮಾನವನ ಬುದ್ಧಿಗೆ ಅನುಗುಣವಾಗಿ ಈ ಮಾನವನಿಗೆ ನಿರಯಗಳನ್ನು ಉಂಬುವನು ನಿಶ್ಚಯ ಆ ವ್ಯಕ್ತಿ ನಿಶ್ಚಯವಾಗಿ ನರಕಗಳನ್ನೇ ಅನುಭವಿಸ್ತಾ ಇದ್ದಾನೆ ನಿರಯಗಳನ್ನು ಉಂಬುವನು ಮತ್ತು ನರಕದ ಪಾಪದ ಫಲವನ್ನು ಅನುಭವಿಸಿ ಮರಳಿ ಮರಳಿ ಮತ್ತೆ ಮತ್ತೆ ಭವಾಟವಿಯ ಸಂಚರಿಸಿ ಈ ಸಂಸಾರವೆಂಬ ಅರಣ್ಯಕ್ಕೆ ಬಂದು 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 ಬಳಲುವನು ಮೊದಾಡ್ತಾ ಇದ್ದಾನೆ ಬಳಲ್ತಾ ಇದ್ದಾನೆ ಇದ್ದಾನ ಮಾತನಾಡ್ತಾ ಇದ್ದಾರೆ ನೋಡಿ ಪ್ರತಿ ಸತ್ಕರ್ಮಗಳನ್ನು ಮಾಡುವಾಗ ಎಲ್ಲವೂ ಭಗವಂತನೇ ಮಾಡಿ ಮಾಡಿಸಿದ್ದು ನಾನು ಮಾಡುವ ಊಟವೂ ಕೂಡ ಅಹಂ ವೈಶ್ವಾನರೋಭುತ್ವ ಪ್ರಾಣಿ ನಾಂಬೇಹ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಈ ರೀತಿಯಾದ ಅನುಸಂಧಾನ ಇದ್ದು ನಾವು ಊಟ ಮಾಡಿದರೆ ಅದು ವೈಶ್ವಾನರ ಯಜ್ಞ ಅಂತ ಕರೆಸಿಕೊಳ್ಳುತ್ತದೆ ಅದರಿಂದ ನಾನು ಯಾವುದು ಸ್ವತಂತ್ರನಾಗಿ ಮಾಡಲಾರ ನಾನು ಭಗವದ್ ಅಧೀನವಾಗಿ ಸಕಲ ಕರ್ಮಗಳನ್ನು ಮಾಡತಕ್ಕಂಥ ಎಂಬ ಚಿಂತನೆ ನಮಗೆ ಇರಬೇಕು ಇಲ್ಲಾದರೆ ಆದರೆ ನನಕಾದ್ಯನರ್ಥವೇ ಆಗುತ್ತದೆ ಎಚ್ಚರಿಕೆಯಿಂದ ನಾವು ಮಾಡುವ ಸತ್ಕರ್ಮಗಳನ್ನು ಭಗವಂತನೇ ಮಾಡಿ ಮಾಡಿಸ್ತಾನೆ ಎಂಬ ಚಿಂತನೆ ನಮಗಿರಬೇಕು ಅಂತ ಹೇಳ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಸ್ವರಮಣ್ಣನು ಶಕ್ತಾ ದಿರೂಪದಿ ಕರಣೆಗೆ ನೆಲಸಿದ್ಧ ಸ್ಥೂಲ ವಿಜಯಗಳು ವಿಚಯಗಳು ಉಂಡುಣಿಪ ನಿತ್ಯ ಅರಿಯದಲೆ ತಾನುಂಬೆನೆಂಬುವ ನಿರಯಗಳನುಂಬುವನು ನಿಶ್ಚಯ ಮರಳಿ ಮರಳಿ ಭವಾಟವ್ಯ ಸಂಚರಿಸಿ ಬಳಲುವನು ಶ್ರೀಕೃಷ್ಣ